ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಒಂದು ಸ್ಪರ್ಧೆ ಏರ್ಪಡಿಸಿದ್ವಿ. ಅದು ಏನಂದ್ರೆ ಭಾರತ ದೇಶದ ನಕಾಶವನ್ನು ಬಿಡಿಸ್ತರ್ಲಿಕ್ಕೆ. ಶಿಲ್ಪ ನೋಡ್ತಿರು, ಬಹುಮಾನ ನಮ್ ಸಾಗರಂಗೆ ಸಿಕ್ತು. ಬಹಳ ಜನ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ರು, ಬಹಳ ವಿಭಿನ್ನವಾಗಿ ಕಾಲೇಜ್ ಮಾಡಿದ್ರು. ಈ ಚಿತ್ರ ಸ್ಪರ್ಧೆಯೊಳಗೆ ಬಂದಂತ ಒಂದು ಚಿತ್ರ ಎಲ್ಲರ ಗಮನ ಸೆಳೆದಿದೆ. ಸಾಗರ ತುಂಬಾ ಜಾಣ ಇದ್ದ, ತುಂಬಾ ಸ್ಮಾರ್ಟು ಇದ್ದ. ಇದರಲ್ಲಿ ಭಾರತೀಯ ಮಾತೆ ಎದ್ದು ನಿಂತಾಳ. ಇದರ ಸುತ್ತ ದೇಶದ ಹೋರಾಟಗಾರರ ವರ್ಣನೆ ಅದ. ಇದು ನಮ್ಮೆಲ್ಲರ ಮನಸ್ಸು ಗೆದ್ದದ. ಅಷ್ಟೇ ಅಲ್ಲ, ಬಹುಮಾನಕ್ಕಾಗಿ ಈ ಚಿತ್ರವನ್ನೇ ಆಯ್ಕೆ ಮಾಡಿದ್ದಾರೆ. ಕುತೂಹಲದ ಸಂಗತಿ ಏನಂದ್ರೆ, ನೀವೇ ಯೋಚನೆ ಮಾಡ್ರಿ, ಯಾವ ವಿದ್ಯಾರ್ಥಿಗೆ ಈ ಬಹುಮಾನ ಹೋಗಿರ್ಬೋದು ಅಂತ. ಇನ್ಯಾರು ಇರ್ತಾರಪ್ಪ ಇಡೀ ಊರಿಗೆ, ನನ್ನ ಮೊಮ್ಮಗೊಬ್ಬವನ ಚಂದ ಚಿತ್ರ ಬಿಡ್ಸವ. ಆ ವಿದ್ಯಾರ್ಥಿ ಬೇರೆ ಯಾರು ಅಲ್ಲ, ಸಾಗರ್ ಸರ್ ದೇಶಪಾಂಡೆ. ನೋಡಿ ಶಿಲ್ಪ, ನಾ ಹೇಳಿದ್ಯಾ ಕೇಳ್ಕೊಳ್ತೇನೆ. ಕಂಗ್ರ್ಯಾಚುಲೇಷನ್ ಸಾಗರ್, ಈ ಸರ್ತಿನೂ ಪ್ರೈಸ್ ಹಿಂಗ ಬಂತು. ನಮ್ದೆಲ್ಲ ಬಹಳ ಖುಷಿ ಆಯ್ತು ಅಲ್ಲೇನಜ್ಜಿ. ಕರೆ ಬಂದ್ರು ನಾ ನೋಡಿದ್ದು ಅವನ್ನ. ಏನು ಇಲ್ಲ, ನನ್ನ ಕಣ್ಣು ನನಗ ಮೋಸ ಮಾಡ್ಲಿಕ್ಕತ್ತಾವೇನು? ಅಜ್ಜಿ ಏನ್ ಯೋಚನೆ ಮಾಡ್ಲಿಕ್ಕತ್ತೀರಿ? ಇಲ್ಲವ, ಏನೂ ಇಲ್ಲ. ಈ ಸರಿನೂ ನಮ್ಮ ಸಾಗರಂಗ್ ಪ್ರೈಸ್ ಬಂದದ, ಬಹಳ ಖುಷಿ ಮಾತಲ್ಲ ಇದು. ಅದಕ್ಕ ನಾ ಸಿಹಿ ತಂದಿನಿ ತಗೋರಿ ಅಣ್ಣ. ಬಹಳ ಚಂದದ. ನಿಮ್ ಗೊತ್ತದ ಇದು ನನ್ಗೆ ಯಾಕೆ ಬಂತಂತ? ಎದಕ್ಕಂದ್ರ ನೀ ಮಾಡಿದ ಕೆಲ್ಸ ಎಲ್ಲರಿಗಿಂತ ಬಹಳ ಚಲೋ ಇತ್ತು, ಅದಕ್ಕ ಟ್ರೋಫಿ ಕೊಟ್ಟಾರ.
ಅದೇನೋ ಕರೆ, ಆದ್ರೆ ನಾ ಅಷ್ಟೊಂದ್ ಕೆಲ್ಸ ಮಾಡಿರ್ಲಿಲ್ಲ. ಅಜ್ಜಮ್ಮ ತಗೊಳ್ಳಿ ಈ ನೀರ್ನ, ನಿಮ್ ಶಾಲೆಯಿಂದ ಬಂದ್ಮೇಲೆ ನೀರೇ ಕುಡಿಯಿಲ್ಲ. ಶುಭಾಶಯಗಳು ಮಂಗಲಣ್ಣ. ನನಗಂತೂ ಚಿಂತೆನಾಗಿತ್ತು ನೋಡ್ರಿ, ಏನಾಗ್ತದೋ ಏನೋ ಅಂತ. ಯಾಕಂದ್ರೆ ನಮ್ಮ ಗಂಗಾಪುಟ್ಟ ನಿಮ್ಮ ಚಿತ್ರದ ಮಗ ಏನನ್ನೂ ಹಚ್ತಾ ಇದ್ಲು. ಅಕ್ಕಿ ಹಂಗೆ ಮಾಡಿದ್ದು ತಪ್ಪಾತೇನೋ ಅಂತ ನನಗೆ ಗಾಬರಿ ಆಗಿತ್ತು. ಬಿಡಿಸಿ ಚಿತ್ರದ ನಡುವ ಅಲ್ಲೆಲ್ಲ ಫ್ರೀಡಂ ಫೈಟರ್ ಫೋಟೋ ನೀ ಹಚ್ಚಿದ್ದಿ. ನಾವಾಗ ಯೋಚನೆ ಮಾಡಿದೆ, ಇದೆಲ್ಲ ನಾ ಮಾಡಿರ್ಲಿಲ್ಲ, ಯಾರು ಮಾಡಿದ್ರಂತ. ನೋಡ್ರಿ ಸಾಗರ್, ಗಂಗಾ ನಿನ್ನ ಪ್ರತಿಯೊಂದು ಕೆಲಸಗಳಿಗೂ ಹೆಂಗೆ ಹೆಲ್ಪ್ ಮಾಡ್ತಾಳಂತ. ಆದರೂ ಆಕೆ ಮೇಲೆ ನಾರಾಜಾಗಿ ಆಕೆ ನಿನ್ನೆನೆ ಹೇಳಿದ್ಲು ಈ ಚಿತ್ರ ಇನ್ನೂ ಚಲೋ ಆಗಬಹುದಿತ್ತು ಅಂತ. ಹೌದ್ರಿ, ಆಕಿ ಹೇಳಿಕ್ ಹತ್ತಿದ್ಲ, ಹಂಗ ಅದನ್ನ ಮಾಡಿನೂ ತೋರಿಸಿದ್ಲ. ವೆರಿ ಗುಡ್ ಗಂಗಾ. ಈಗ ಗೊತ್ತಾತ ಸಾಗರ ಎದಕ್ಕೂ ಗೊಂದಲದೊಳಗೆ ಬಿದ್ದಿದ್ದ ಅಂತ. ಅದನ್ನ ಮಾಡಿದ್ದು ಸಾಗರ್ ಅಲ್ಲ, ಗಂಗಾ. ಇದ್ರೊಳಗೆಲ್ಲ ನಮ್ಮ ಗಂಗಾ ಕೈ ತಳಕಾದ. ಹೌದಲ್ಲ ಗಂಗಾ? ಇವತ್ತಿನ ಸಾಗರ್ ಗೆಲುವಿಗೆ ಗಂಗಾನ ಮುಖ್ಯ ಕಾರಣ. ಹೌದಾ? ಮತ್ತೆ